ವೀಕ್ಷಕರೇ, ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಅದರಲ್ಲೂ ಸಹ ಹಿಂದೆಂದೂ ಕಂಡು ಕೇಳರಿಯದಂತ ಮಳೆ ರಾಮನಗರ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಈ ಹಿನ್ನೆಲೆ ಬೆಂಗಳೂರು ಮೈಸೂರು ಹೆದ್ದಾರಿ ಸಂಚಾರ ಇದೀಗ ರದ್ದಾಗಿದೆ. ಯಾಕಂತಂದ್ರೆ ಬೆಂಗಳೂರು ಮೈಸೂರು ಹೆದ್ದಾರಿ ಪ್ರಾಧಿಕಾರ ಇದೀಗ ಹೊಸ ರಸ್ತೆನ ಮಾಡ್ತಾ ಇತ್ತು. ಈಗಾಗಲೇ ಎಷ್ಟೋ ಹಳೆ ನದಿಗಳು ಬತ್ತಿ ಹೋಗಿದ್ವು, ಅಲ್ಲಿ ನೀರು ಕೂಡ ಹರಿಯುತ್ತಿರಲಿಲ್ಲ. ಆದ್ರೆ ಇದೀಗ ಕಳೆದ ಒಂದು ತಿಂಗಳಿಂದ ನದಿಗಳು ಉಕ್ಕಿ ಹರಿಯುತ್ತಿವೆ, ಹಳ್ಳ ಕೊಳಗಳು ಸಹ ಬೋರ್ ಹರಿಯುತ್ತಿವೆ. ಈ ಹಿನ್ನೆಲೆ ಬೆಂಗಳೂರು ಮೈಸೂರು ಹೆದ್ದಾರಿ ಸಂಚಾರ ಅಸ್ತವ್ಯಸ್ತವಾಗಿದೆ. ನೀವು ನೋಡಬಹುದು, ಮಳೆಯಿಂದಾಗಿ ನೀರಿನಲ್ಲಿ ಕಾರು ಮುಳುಗ್ತಾ ಇರತಕ್ಕಂಥ ದೃಶ್ಯ ಆಗ್ಬಹುದು. ಜೊತೆಗೆ ಎಲ್ಲೆಲ್ಲೂ ಸಹ ನೀರು. ಚನ್ನಪಟ್ಟಣ ಹಾಗೂ ರಾಮನಗರದಲ್ಲಿ ಈಗಾಗಲೇ ಈ ರೀತಿಯ ಮಳೆಯಾಗಿ 30-40 ವರ್ಷಗಳ ಹಿಂದೆ ಈ ಮಟ್ಟಿಗೆ ಮಳೆ ಆಗಿತ್ತು. ಈ ಹಿಂದೆ ಈ ಪ್ರಮಾಣದ ಮಳೆ ಆಗಿರಲಿಲ್ಲ. ಹಾಗೆ ನೋಡಿದ್ರೆ ಈಗ ಏನು ಹೊಸ ರಸ್ತೆ ಆಗ್ತದೆ, ಈ ಹೊಸದಾಗಿ ರಸ್ತೆ ನಿರ್ಮಾಣ ಮಾಡ್ತಿರೋ ಕಾರಣ ನೀರು ಸರಾಗವಾಗಿ ಹರಿದು ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿಯ ಸ್ಥಳೀಯರು ಕೂಡ ಹೇಳ್ತಾರೆ, ಹೇಳೋದಿಷ್ಟೇ, ನಾವು ಈ ಪ್ರಮಾಣದ ಮಳೆನ ನಾವು ಕಂಡಿಲ್ಲ, ಈ ಪ್ರಮಾಣದ ಮಳೆ ಕೂಡ ಆಗಿಲ್ಲ. ಕಣ್ವ ಜಲಾಶಯ ಸೇರಿದಂತೆ ಬಹಳಷ್ಟು ಕೆರೆಕಟ್ಟೆಗಳು ಈಗಾಗಲೇ ತುಂಬಿ ಹರಿಯುತ್ತಿವೆ, ಕೆಲವೊಂದು ಕೆರೆಕಟ್ಟೆಗಳು ಒಡೆದಿವೆ. ಈ ಹಿನ್ನೆಲೆ ಈ ಥರದ ಪ್ರಮಾಣದ ಹಾನಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೆಂಗಳೂರು ಮೈಸೂರು ಸಂಚಾರ ರದ್ದಾಗಿದೆ. ಇದೀಗ ಬೆಂಗಳೂರಿಂದ ಮೈಸೂರಿಗೆ ಹೋಗೋರು ಕನಕಪುರ ಮಾರ್ಗವಾಗಿ ಮತ್ತೊಂದಷ್ಟು ಜನ ಕುಡಿಗಲ್ ಮಾರ್ಗವಾಗಿ ಸಂಚಾರ ಮಾಡ್ತಾ ಇದ್ದಾರೆ. ಇಲ್ಲಿ ರಾಮನಗರದಲ್ಲಿ ಉಂಡೇಶ್ವರಂ ಬಳಿ ಒಂದು ಕಾರು ಮಳೆ ನೀರಿನಲ್ಲಿ ಮುಳುಗ್ತಾ ಇರ್ತಕ್ಕಂಥ ದೃಶ್ಯ ಒಂದಷ್ಟು ವೈರಲ್ ಆಗ್ತಾ ಇದೆ. ಎಸ್ ವೀಕ್ಷಕರಿಗೆ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಚನ್ನಪಟ್ಟಣದ ಈ ಚನ್ನಪಟ್ಟಣ ತಾಲೂಕಿನ ಕುಮಾರ್ ಅವರು ಇದ್ದಾರೆ ಜೊತೆ ಮಾತಾಡಲಿಕ್ಕೆ. ಕುಮಾರ್ ಅವರೇ, ಏನು ನಿಮ್ಮ ತಾಲೂಕು ಮತ್ತೆ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇದೆ, ಯಾವ ತರ ನೋಡಿದ್ರೆ ಈ ಮಟ್ಟಿಗೆ ಮಳೆ? ಇಲ್ಲ, ಕಳೆದ 20 ವರ್ಷದಿಂದ ಇಂಥ ಮಳೆ ಆಗಿಲ್ಲ. ಇದೇ ಮೊದಲ ಬಾರಿಗೆ ಈ ಮಟ್ಟಕ್ಕೆ ಮಳೆ ಆಗ್ತಾ ಇದೆ. ಜೊತೆಗೆ ಎಲ್ಲಾ ಕೆರೆಕಟ್ಟೆಗಳು ತುಂಬಿ ಓವರ್ ಫ್ಲೋ ಆಗ್ತಾ ಇದೆ ನೀರೆಲ್ಲ ಎಲ್ಲಾ ಕಡೆ. ಆಮೇಲೆ ಇಲ್ಲಿ ಅಬ್ಬೂರ್ ಹತ್ರ ಒಂದ್ ಮಠ ಇದೆ, ಮಠಕ್ಕೆಲ್ಲ ನೀರು ನುಗ್ಗಿದೆ ಕಣ್ವ ನೀರು. ನಂತರ ಕಣ್ವದು ಹೆಚ್ಚು ಕಡಿಮೆ ಕಣ್ವ ಡ್ಯಾಮ್ ನೀರ್ ಆಚೆ ಬಿಟ್ಟಿರೋದ್ರಿಂದ ಅದು ಎಲ್ಲಾ ಕಡೆ ಓವರ್ ಫ್ಲೋ ಆಗ್ತಾ ಇದೆ. ನಿಮ್ಮಲ್ಲಿ ನದಿ ಹಳ್ಳ ಕಳ್ಳ ಅರಿಯಲ್ಲ ಅಂತಾರ, ಒತ್ತುವರಿ ಮಾಡ್ಕೊಬಿಟ್ಟಿದ್ರೆ ಹೆಂಗೆ ಅಂತ? ತುಂಬಾ ಕಡೆ ಅದು ಒತ್ತುವರಿ ಆಗ್ಬಿಟ್ಟಿದೆ. ಜಮೀನ್ಗಳ ಹತ್ರ ಇದೆ, ಸಣ್ಣ ಪುಟ್ಟ ಹಳ್ಳ ಕೊಳ್ಳ ಅಂತ ಒತ್ತುವರಿ ಮಾಡಿ ಜಮೀನ್ ಬದುಗಳು ಹಾಕ್ಬಿಟ್ಟಿದ್ದಾರೆ. ಎಲ್ಲ ಏನೇನು ಬದುಗಳು ಹಾಕಿದಾರೆ ಎಲ್ಲ ಹೊಡ್ಕೊಂಡು ನೀರು ಆಚೆ ಬರ್ತಾ ಇದೆ. ಎಲ್ಲ ಹಳ್ಳ ಕೊಳ್ಳ ತುಂಬಾ ಹರಿತಾ ಇದೆ. ಇಲ್ಲಿ ನಮ್ಮೂರಲ್ಲೂ ಹೊಸದಾಗಿ ಒಂದು ಸೇತುವೆ ನಿರ್ಮಾಣ ಮಾಡಿದ್ವಿ ಕೋಡಿ ಹಳ್ಳಕ್ಕೆ. ಅದನ್ನು ಮೀರಿ ಅದು ಓವರ್ಫ್ಲೋ ಆಗಿ ಅದನ್ನೆಲ್ಲ ಕೊಚ್ಕೊಂಡು ಹೋಗುವಂತದ್ದು ಆಗಿದೆ ನೀರು. ಈ ಬೆಂಗಳೂರು ಮೈಸೂರು ಹೆದ್ದಾರಿ ಕೂಡ ಅವೈಜ್ಞಾನಿಕ ಅಂತ ಕೆಲವರು ಆರೋಪ ಮಾಡ್ತಾರೆ. ಅಂದ್ರೆ ಲೈಕ್ ಈ ಇಂಜಿನಿಯರ್ ಕೂಡ ಗೆಸ್ ಮಾಡಿಲ್ವಾ ಈ ನದಿಗಳು ಹಳ್ಳ ಕೊಳ್ಳ ಮತ್ತೆ ಹರಿಯುತ್ತವೆ ಅಂತ? ಇಲ್ಲ, ಆಕ್ಚುಲಿ ಏನಾಗಿದೆ ಅಂತಂದ್ರೆ ಅವರು ದುಡ್ಡು ಉಳಿಸೋ ಕಾರಣದಿಂದಾಗಿ ಎಲ್ಲ ಎಲ್ಲಿ ಹಳ್ಳಗಳಿದೆ ಅಂತ ಕಡೆನೆ ಅಂಡರ್ ಪಾಸಿಂಗ್ ಮಾಡಿದ್ದಾರೆ. ಓಕೆ, ತಮ್ಮ ತಟ್ಟಿರೋ ಪ್ರದೇಶದಲ್ಲಿ ಅಲ್ಲಿ ಇದನ್ ಮಾಡ್ಬೇಕು, ಫ್ಲೈಓವರ್ ಮಾಡ್ಬೇಕಾಗತ್ತೆ ಅಂತೇಳಿ ಎಲ್ಲಿ ಹಳ್ಳಗಳಿದೆ ಅಂತ ಕಡೆನೆ ಅಂಡರ್ ಪಾಸ್ ಕೊಟ್ಟು ಏನಾಗ್ತಾ ಇದೆ, ಎಲ್ಲ ಬರೋ ನೀರು ಅವ್ರೇನು ಚರಂಡಿಗಳು ಮಾಡಿದಾರಲ್ಲ ಆ ನೀರೆಲ್ಲ ಬಂದು ಹಳ್ಳದಲ್ಲೇ ನಿಂತ್ಕೊಂಡು ಅಂಡರ್ ಪಾಸ್ ಪೂರ ಇದಾಗ ತರ ಆಗಿದೆ. ಸಂಪೂರ್ಣವಾಗಿ ಮಳೆ ಬಂತು ಅಂದ್ರೆ ರಸ್ತೆ ಓಡಾಡ್ಲಿಕ್ಕೆ ಅನಾನುಕೂಲ. ಏನ್ ಹೇಳ್ತಾರೆ, ಎಷ್ಟು ವರ್ಷದಿಂದ ಈ ರೀತಿ ಮಳೆ ಆಗಿತ್ತು ಅಂತಾರೆ ನಿಮ್ ಭಾಗದವರು? ಒಂದ್ 20 ವರ್ಷ ಮೇಲಾಗಿದೆ. 20 ವರ್ಷ ಮೇಲಾಗಿದೆ. 20 ವರ್ಷ ಮೇಲಾಗಿದೆ ಯಾಕಂತಂದ್ರೆ 2 ಬಾರಿ ಕಣ್ವ ಡ್ಯಾಮ್ ವರ್ಕ್ ಆಗಿದೆ ಅಂತಂದ್ರೆ 20 ವರ್ಷಕ್ಕಿಂತ ಆಗಿತ್ತು. 1999 ಒಂದ್ ಬಾರಿ ಆಗಿದ್ವಿ ಸರ್, ಅವಾಗ 7 ಬಾರಿ ಓಪನ್ ಆಗಿತ್ತು. ಈ ಸತಿ ಒಂದ್ ತಿಂಗಳಿಂದ ಈಚೆಗೆ 2 ಬಾರಿ ನೀರ್ ಬಿಟ್ಟಿದ್ದಾರೆ. ಓಕೆ, ಧನ್ಯವಾದ.